ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನಿ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 13 ಕ್ಷೇತ್ರಕ್ಷೇತ್ರಜ್ಞ ವಿಭಾಗ ಯೋಗ ಸಂಪುಟ 144 ಮಣೆ ಮೀಚಿಯೇಕು ಆಥಿ ಮಾಝಾಚಿ ಘರಿ ಸಂಪತ್ತಿ ಮಾಝಿಯ ಚರತಿ ರೀತಿ ಕೋಣ ಆಹೆ ನಾನೊಬ್ಬನೇ ಶ್ರೇಷ್ಠ ಅನ್ನುವನು ನನ್ನ ಮನೆಯಲ್ಲೇ ಹೊಂದಿರುವೆನು ಸರ್ವ ಸಂಪತ್ತನ್ನು ನನ್ನ ಆಚರಣೆಯಂಥ ಆಚರಣೆಯನ್ನು ಯಾರು ತಾನೇ ಆಚರಿಸಬಲ್ಲರು. ಅವನು ನಾನೊಬ್ಬನೇ ಶ್ರೇಷ್ಠನು, ನಾನು ನನ್ನ ಮನೆಯಲ್ಲಿ ಸರ್ವ ಸಂಪತ್ತನ್ನು ಪಡೆದಿರುವೆನು, ಅದೇ ರೀತಿ ನನ್ನ ಆಚರಣೆಯಂಥ ಆಚರಣೆಯನ್ನು ಯಾರು ತಾನೇ ಆಚರಿಸಬಲ್ಲರು ಅನ್ನುತ್ತಾ ತಿರುಗುತ್ತಿರುತ್ತಾನೆ. ನಾಹಿ ಮಾಝೇನಿ ಪಾಡೇ ವಾಡು ಮೀ ಸರ್ವಜ್ಞು ಏಕುಚಿ ರೂಢು ಐಸಾ ಗರ್ವ ತುಷ್ಟಿ ಗಂಡು ಗೇವೂ ನಿಠಾಕೆ. ಜಗತ್ತಿನಲ್ಲಿರುವುದಿಲ್ಲ ನನ್ನಂಥ ಮನುಷ್ಯನು, ನಾನೇ ಪ್ರಸಿದ್ಧ ಸರ್ವಜ್ಞನು, ಹೀಗೆ ಗರ್ವದಿಂದ ಸಂತುಷ್ಟನು ಎಲ್ಲ ವಿಷಯಗಳಲ್ಲಿ. ಅವನು ಅನ್ನುವುದೇನೆಂದರೆ, ಜಗತ್ತಿನಲ್ಲಿ ನನ್ನಂಥ ಪ್ರಸಿದ್ಧ ಹಾಗೂ ಸರ್ವಜ್ಞ ಮನುಷ್ಯನು ಯಾರಿರುವನು? ಈ ರೀತಿಯಾಗಿ ಅವನು ಎಲ್ಲ ವಿಷಯಗಳಲ್ಲಿ ಗರ್ವದಿಂದ ಸಂತುಷ್ಟನಾಗಿರುವನು. ವ್ಯಾಧಿ ಲಾಗಲಿಯ ಮಾನಸ ನಯೇ ಭೋಗದಾವು ಜೈಸಾ ನಿಕೇನ ಸಾಹೇಜೋ ತೈಸಾ ಉಢಿಲಾಂಚೇ. ರೋಗಗ್ರಸ್ತ ಮನುಷ್ಯನಿಗೆ ವಿಷಯ ನೋಡಲಾಗುವುದಿಲ್ಲ ಅವನಿಗೆ, ಅದರಂತೆ ಉತ್ತಮ ನೋಡಲಿಕ್ಕಾಗದು ಅವನಿಗೆ ಇನ್ನೊಬ್ಬರದನ್ನು. ರೋಗಗ್ರಸ್ತ ಮನುಷ್ಯನಿಗೆ ಪ್ರಪಂಚದ ವಿಷಯಗಳನ್ನು ನೋಡಲಿಕ್ಕಾಗುವುದಿಲ್ಲ, ಅದರಂತೆ ಅವನಿಗೆ ಇನ್ನೊಬ್ಬರ ಉತ್ತಮ ನೋಡಲಿಕ್ಕಾಗುವುದಿಲ್ಲ. ಪೈಗುಣು ತೇತುಲ ಖಾಯ ಸ್ನೇಹ ಕೀ ಜಾಳಿತು ಜಾಯ ಜೇಥ ಠೇ ವಿಜೇ ತೇಥ ಹೋಯ ಮಸಿ ಐಸೇ. ದೀಪವು ಬತ್ತಿಯನ್ನಷ್ಟೇ ತಿನ್ನುವುದು, ಎಣ್ಣೆಯನ್ನೆಲ್ಲ ಸುಟ್ಟು ಹಾಕುವುದು, ಇಟ್ಟಲ್ಲಿ ಸುಟ್ಟು ಕಡೆಗೆ ಆಗಿಬಿಡುವುದು, ಕಾಡಿಗೆಯಂತೆ ಕಪ್ಪು. ಯಾವುದೇ ಒಂದು ದೀಪವು ಬತ್ತಿಯನ್ನಷ್ಟೇ ತಿಂದು ಬಿಡುವುದು, ಆ ದೀಪದಲ್ಲಿಯೇ ಎಣ್ಣೆಯನ್ನೆಲ್ಲ ಆ ದೀಪವು ಸುಟ್ಟು ಹಾಕುವುದು, ಅದೇ ರೀತಿ ಆ ದೀಪವನ್ನಿಟ್ಟ ಜಾಗೆಯನ್ನೆಲ್ಲ ಅದು ಕಾಡಿಗೆಯಂತೆ ಕಪ್ಪು ಮಾಡಿಬಿಡುವುದು. ಜೀವನೆ ಶಿಂಪಿಲ ತಿಳಪಿಡಿ ವಿಜಲ ಪ್ರಾಣ ಸಾಂಡಿ ಲಾಗಲ ತರಿ ಕಾಡಿ ಉರೋ ನೇದಿ. ನೀರು ಸಿಂಪಡಿಸಿದರೆ ಚಟಚಟ ಅನ್ನುವುದು, ಗಾಳಿ ತಾಗಿದರೆ ಆರಿ ಹೋಗುವುದು, ಹೊತ್ತಿದರೆ ಉಳಿಸದು ಒಂದೇ ಒಂದು ಕಡ್ಡಿಯನ್ನು. ನೀರು ಸಿಂಪಡಿಸಿದರೆ ಆ ದೀಪವು ಚಟಚಟ ಅನ್ನುವುದು, ಹಾಗೂ ಗಾಳಿ ತಾಗಿದರೆ ಆರಿ ಹೋಗುವುದು, ಒಂದು ವೇಳೆ ಆ ದೀಪ ಹೊತ್ತಿಕೊಂಡರೆ ಸುತ್ತಮುತ್ತಲಿನ ಒಂದು ಕಡ್ಡಿಯನ್ನೂ ಉಳಿಸುವುದಿಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.